ಕೊಡಿಲಿ, ನಾನು ಪೋಣಿಸ್ಕೊಡ್ತೀನಿ. ಪರವಾಗಿಲ್ಲ ಬಿಡು, ಅದು ನಿನ್ನ ಶರ್ಟ್ ಹರಿದೋಗಿತ್ತಲ್ಲ, ಅದನ್ನು ಹೊಲಿಯೋಣ ಅಂತ ನೋಡ್ತಿದ್ದೆ. ಆಮೇಲೆ ಹೊಲಿತೀನಿ ಬಿಡು, ಪರವಾಗಿಲ್ಲ. ಆಮೇಲೆ ಯಾಕೆ, ಈಗಲೇ ಹೊಲಿ, ಕೊಡಿಲಿ, ನಾನು ದರ ಪೋಣಿಸ್ಕೊಡ್ತೀನಿ. ಏ ಕತ್ತೆ, ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಹೆಂಗಸ್ರು ಥರ ಕೋಣೆ ಸೇರ್ಕೊಂಡಿದ್ಯಲ್ಲೋ. ಹೋಮ್ವರ್ಕ್ ಮಾಡ್ಕೊಡು ಅಂದ್ರೆ ತಲೆಯೆಲ್ಲ ಮಾತಾಡ್ತಾನೆ. ಇವತ್ತು ತಿನ್ನಿಂದ ಏನಾದ್ ಗೊತ್ತೇನೋ, ನನ್ನ ಕ್ಲಾಸಿಂದ ಹೊರಗೆ ಹಾಕಿದ್ರು. ಬಿಡೋ ಆಕಾಶ್, ಆಕಾಶ್ ಬಿಡೋ ಅವನ್ನ. ಹೋಮ್ವರ್ಕ್ ನಿಂದು ತಾನೆ, ನೀನ್ ತಾನೇ ಮಾಡ್ಬೇಕು. ಅವನ್ ಯಾಕೆ ಮಾಡ್ಕೊಡ್ಬೇಕು ನಿನಗೆ? ಬಿಡೋ ಅಂತ ಹೇಳ್ತಿಲ್ವಾ, ಬಿಡೋ ಅವನ್ನ. ಅಮ್ಮ ದುರಹಂಕಾರಿ, ನನ್ ಮೇಲೆ ರೇಗಾಕ್ ಬರ್ಬೇಡ ನೀನು. ಅಪ್ಪಂಗೆ ಹೇಳಿದ್ರೆ ಗೊತ್ತಲ್ಲ ಅಷ್ಟೇ. ಹೇಳ್ಕೋ ಹೋಗೋ, ಅದೇನ್ ಹೇಳ್ತೀವೋ ಹೇಳ್ಕೋಗ್ ನಿಮ್ಮ ಅಪ್ಪಂಗೆ. ಏನ್ ಅವನೇ ದೊಡ್ಡ ಪಾಳೆಗಾರನ, ಅವನ್ ಕಂಡ್ರೆ ನಾವೆಲ್ಲ ಹೆದರ್ಕೋತೀವ? ಆಕಾಶ್ ಒಂದು ಮಾತು ಹೇಳ್ತೀನಿ ತಿಳ್ಕೋ, ಹೆಂಗಸಿನ ಮೇಲೆ ಕೈ ಮಾಡೋರು ದೊಡ್ಡ ಮನುಷ್ಯರಲ್ವೋ, ಅಥವಾ ದೊಡ್ಡ ವ್ಯಕ್ತಿನೂ ಆಗಲ್ಲ. ಸಲ ಏನಾದ್ರೂ ನಿಮ್ಮಮ್ಮನ ಮುಂದೆ ಕೂಗಾಡ್ಕೊಂಡು ನಿಂತಿರೋದನ್ನ ನೋಡಿದ್ರೆ ಬರೀ ಕಣ್ಣಲ್ಲ, ನಿನ್ ಮುಖನ ಮಂಗಂತರ ಆಗ್ಬೇಕು, ಹಾಕ್ ಬಾರಿಸ್ತೀನಿ. ಹೋಗ್ಲಿಂದ ಹೋಗೋ. ಎಲ್ಲೂ ಇಲ್ಲ ಅಬ್ಬೆ. ಎಲ್ಲಿ ಸತ್ತು ಬಿದ್ದಿದ್ದು ಹಳದಿಲಿ, ಕೆಟ್ಟ ವಾಸನೆ ತಡ್ಕೊಳಕ್ ಆಗ್ತಿಲ್ಲ. ಆ ಬೀರೋ ಸರಿಸಿ ನೋಡೆ, ಅಲ್ಲೇ ಇರುತ್ತೆ. ಅಬ್ಬೆ ನಾನೊಂದು ಸ್ವಲ್ಪ ಆಮೇಲೆ ನೋಡ್ಲ. ಮನು ಬರೋ ಹೊತ್ತಾಯ್ತು, ಅವನಿಗೆ ತಿಂಡಿ ಮಾಡ್ಬೇಕು. ಅಷ್ಟೊತ್ತು ಈ ವಾಸನೆ ತಡ್ಕೊಂಡು ಇಲ್ಲೇ ನಿಂತಿರ್ಲ, ಅಲ್ಲೇ ನೋಡು ಸ್ವಲ್ಪ. ಅಲ್ಲಿ ಮೇಷ್ಟ್ರುಗಳಿರ್ತಾರೆ, ಏನೆಲ್ಲೋ ಕೇಳ್ತಾರೆ, ಸುಮ್ ಸುಮ್ನೆ ಬೈತಾರೆ, ಕ್ಲಾಸಿಂದ ಆಚೆ ಹಾಕ್ತಾರೆ, ಬರಿ ಅಂತಾರೆ, ಓದುವಂತಾರೆ, ಒಡಿತಾರೆ. ಬಿಸ್ಲಲ್ಲಿ ನಿಲ್ಲಿಸ್ತಾರೆ, ಬಸ್ಕಿ ಓಡಿಸ್ತಾರೆ. ನಿಂಗಿದೆಲ್ಲ ಇಷ್ಟ ಆಗಲ್ಲ. ಮನು ಹೇಗಿತ್ತು ಶಾಲೆ, ಇಷ್ಟ ಆಯ್ತಾ? ಮನು ನೀನು ಅವತ್ತು ಹೇಳಿದ್ದೆ ಇವನಿಗೆ ಸ್ಕೂಲ್ ಇಷ್ಟ ಆಗಲ್ಲ ಅಂತ, ಅದವನು ತಾಕಿದೆ. ಯೋಚನೆ ಮಾಡಕ್ಕ, ನೀನು ಅವತ್ತು ಹೇಳಿದ್ದು ಸರಿನಾ ತಪ್ಪ ಅಂತ. ಬೇಳೆ ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಲಿ.
ಅವನ್ನ ಶಾಲೆಗೆ ಸೇರಿಸೋ ನಿರ್ಧಾರ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಅವನು ಶಾಲೆಗೆ ಹೋಗ್ಬೇಕು, ಹಾಗೆ ಹೋದ್ರೆ ತಾನೆ ಹೊರಗೂ ಬೆಕ್ಕಗಳಿದ್ದೆ ಅಂತ ಗೊತ್ತಾಗೋದು. ಅವುಗಳು ಯಾವಾಗ ಬೇಕಾದ್ರೂ ಪಂಚಾಯತ್ ಹೊಡಿಬೋದು, ಅವುಗಳಿಂದ ತನ್ನನ್ನು ತಾನು ಕಾಪಾಡ್ಕೋಬೇಕು. ನಿಧಾನಕ್ಕೆ ಅವನಿಗೆ ಎಲ್ಲ ಗೊತ್ತಾಗುತ್ತೆ, ಅವನೇ ಎಲ್ಲ ಕಲಿತಾನ್ ಬಿಡು. ಸ್ಕೂಲ್ ಸರಿ ಇಲ್ಲ, ಅಮ್ಮ ನನ್ನಿಂದ ಸ್ಕೂಲ್ಗೆ ಹೋಗಲ್ಲ. ಅಮ್ಮ ಬಾಬಾ ಬಯಲಿ, ಯಾಕೆ ಹೀಗೆ ಮಾಡ್ಕೋತೀಯ ನೀನು? ಕೂತ್ಕೋ ಕೂತ್ಕೋ. ಏನದು ಶಬ್ದ? ಏನಾಯ್ತೆ ಬನಿ? ಅದು ಕುಕ್ಕರ್ ಸಿಡಿತು, ಸ್ವಲ್ಪ ಕೈ ಸುಟ್ಬಿಟ್ಟಿದೆ. ಹೋಗು ಹೋಗಿ ಔಷಧಿ ತಗೊಂಬ. ತುಂಬಾ ಉರಿತಾ ಇದ್ಯಾ ಅಮ್ಮ, ನೋವಾಗ್ತಿದ್ಯಾ? ಇಲ್ಲ ಕಂದ, ಬೇರೆ ಎಲ್ಲೂ ತಾಗಿಲ್ಲ ತಾನೆ? ಇಲ್ಲ ಅಬ್ಬೆ. ಕೈ ಕೊಡಕ. ಮೈ ಮೇಲೆ ಜ್ಞಾನ ಇಟ್ಟು ಕೆಲಸ ಮಾಡಬೇಕು. ನೀನು ಇರುವಾಗಲೇ ಕುಕ್ಕರ್ ಹೊಡಿತು ಅಂದರೆ ಏನರ್ಥ? ನಿನಗೇನಾದರೂ ಆಯಿತು ಅಂದರೆ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು? ಅಬ್ಬೆ, ಅದು ಅಕ್ಕ ಯಾವುದೋ ಚಿಂತೆಲಿದ್ಲು ಅನ್ಸುತ್ತೆ. ಮನು ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ. ಮನು, ನೀನ್ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಹೇಗೆ? ನೀನ್ ವಾರಸ್ದಾರ ಆಗ್ಬೇಕಲ್ವಾ? ಅಪ್ಪ, ಮೊದಲು ಈ ಅಜಯಸನ್ನ ಬದಲಿಸ್ಬೇಕು. ರಾಧಾ ಅಂತನೋ ಸುಧಾ ಅಂತನೋ ಇಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾವಾಗ್ಲೂ ಮನೆಯಲ್ಲೇ ಕೂತಿರ್ತಾನೆ, ಒಳ್ಳೆ ಹೆಂಗಸ್ತಾರ. ಇವತ್ತು ಏನಾಯ್ತು ಗೊತ್ತಾ? ಅಮ್ಮನ ಹತ್ರ ಆ ಬಟ್ಟೆ ಹೊಲೆದ್ ಕಲಿತಿದ್ದ. ಇನ್ನೇನ್ ಮಾಡ್ತಾನೆ ಮನೇಲಿ ಕೂತಿದ್ರೆ? ಸ್ಕೂಲ್ಗೆ ಹೋಗೋಕ್ಕೂ ಹೆದರ್ಕೋತಾನೆ. ಸುಲೋಚನಾ, ಸುಲೋಚನಾ, ಬಾರ ಇಲ್ಲಿ. ಸರಿ, ಲಾಡುತ್ತೀನಿ. ಲಾಡುತ್ತೀನಿ ಬೇಕಾಗಿರೋದು ಈಗಲ್ಲ, ಕೆಲಸ ಮುಗಿದ ಮೇಲೆ. ಇವತ್ತು ಆ ಮನು ಕತೆ ಮುಗೀತು.